ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಡೈರೆಕ್ಷನ್ ಚೆನ್ನಾಗಿದೆ ಮೇಡಮ್. ನಮ್ಮ ಫೇವ್ರೆಟ್ ಶೀತಲ್ ಶೆಟ್ಟಿ ಚೆನ್ನಾಗಿ ಮಾಡಿದ್ದಾರೆ. ನಿರೂಪ್ ಸರ್ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅಂದರೆ ರುಟೀನ್ ಸ್ಟೋರೀಸ್ಗಿಂತ ಇದು ತುಂಬ ಡಿಫ್ರೆಂಟ್ ಇದೆ. ನಿಮ್ಗೆ ಅದೇ ಏನಪ್ಪ ಅಳಿಸೋಗಿರೋ ಮೂವೀಸ್ ನೋಡ್ತಿದ್ದೀವಿ ಅನಿಸಿದ್ರೆ, ಒಂದು ಯಾವುದೋ ಭಿನ್ನವಾಗಿರೋ ಮೂವಿ ನೋಡಬೇಕು ಅಂತ ಅನಿಸಿದ್ರೆ ಈ ಮೂವಿ ಬಂದು ನೋಡಿ. ಕ್ರೈಮ್ ಥ್ರಿಲ್ಲರ್ ಮೂವಿ, ತುಂಬ ಡಿಫ್ರೆಂಟ್ ಇದೆ. ಮೂವಿ ನೋಡಿ ಆಚೆ ಬಂದಾಗ ನಿಮಗೆ ಒಂದು ಫೀಲ್ ಆಗುತ್ತೆ, ಒಳ್ಳೆ ಮೂವಿ ನೋಡಿರೋ ಫೀಲ್ ಕೊಡುತ್ತೆ. ಸೊ ಚೆನ್ನಾಗಿದೆ ಮೂವಿ. ಅವರು ಫಸ್ಟ್ ಮೂವಿ ಅಂತ ಅನ್ಸೋದಿಲ್ಲ ನಿಮಗೆ, ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ನಿಮಗೆ ಆ ಫೀಲ್ ಬರಲ್ಲ, ಎಡವಟ್ಟುಗಳು ಅಂತ ಏನು ಅನಿಸಲ್ಲ. ಒಳ್ಳೆ ಇದೆ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಹಾಂ, ನಿರೂಪ್ ಭಂಡಾರಿ ಸರ್ ಆ್ಯಕ್ಟಿಂಗು, ಮತ್ತು ಅದು ಪೊಲೀಸ್ ಕ್ಯಾರೆಕ್ಟರ್ ಒಬ್ಬರು ಮಾಡಿದಾರಲ್ಲ ಆ ಮೇಡಮ್ ಸಖತ್ತಾಗಿ ಮಾಡಿದ್ದಾರೆ. ಮತ್ತು ಸಂಜನಾ ಮೇಡಮ್ಮು, ಮತ್ತು ಇನ್ನೊಬ್ರು ಇದಾರಲ್ಲ ಅಮೃತ ಮೇಡಮ್, ಅವರೆಲ್ಲ ಸಖತ್ತಾಗಿದೆ, ಚೆನ್ನಾಗಿ ಮಾಡಿದರು. ಆಫ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಮರ್ಡರ್ ಮಿಸ್ಟ್ರಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ, ಬಿಕಾಸ್ ಏನೂ ಹೇಳೋಕ್ಕಾಗಲ್ಲ, ಒಂದು ಸ್ವಲ್ಪ ಹೇಳಿದ್ರೆ ಅದು ಫುಲ್ಲು ರಿವೀಲ್ ಮಾಡ್ದಂಗೆ ಆಗುತ್ತೆ. ಸೊ ಅದರಿಂದ ಫುಲ್ ಮೂವಿ ಬಂದು ಥಿಯೇಟ್ರಲ್ಲಿ ನೋಡಿದ್ರೇ ಆಡಿಯನ್ಸ್ ಬೇಕಾಗಿ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ ಶೀತಲ್ ಶೆಟ್ಟಿ ಮೇಡಮ್ದು. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟ್ ಇನ್ನೂ ಅವ್ರು ಏನು ಮೂವೀಸ್ ಮಾಡ್ತಾರೆ ಅಂತ ತುಂಬ ಇಂಟ್ರೆಸ್ಟಿಂಗ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ. ಸ್ಟಾರ್ ಕಾಸ್ಟ್ ತುಂಬ ಚೆನ್ನಾಗಿದೆ, ಸಂಜನಾನಂದ್ ಅವರು, ಆಮೇಲೆ ನಿರೂಪ್ ಸರು ತುಂಬ ಆ್ಯಕ್ಟಿಂಗ್ ಅಂತೂ ಲೈಕ್ ತುಂಬ ಚೆನ್ನಾಗಿ. ಥ್ಯಾಂಕ್ ಯು. ಎಕ್ಸ್ಪೆಕ್ಟೇಷನ್ ಮೀರಿದಿದೆ. ಸೆಕೆಂಡ್ ಆಫ್ ಅಲ್ಟಿಮೇಟ್ ಸಸ್ಪೆನ್ಸ್ ಇದೆ. ಶೀತಲ್ ಶೆಟ್ಟಿ ಅವರಂತೂ ಅಮೇಝಿಂಗ್ ಡೈರೆಕ್ಷನ್, ನಿರೂಪ್ ಸರ್ದು ಸಿಂಪಲ್ ಆ್ಯಕ್ಟಿಂಗ್ ಅಮೇಝಿಂಗ್ ಇದೆ. ಓವರಾಲ್ ಸ್ಟೋರಿ ಅಂತೂ ತುಂಬ ಇಷ್ಟ ಆಯಿತು. ಮೂವಿ ಮಸ್ಟ್ ವಾಚ್ ಮೂವಿ, ಬಂದು ಥಿಯೇಟರಲ್ಲೇ ನೋಡಿ. ಥ್ಯಾಂಕ್ ಯು. ಸೆಕೆಂಡ್ ಆಫ್ ಮಾತ್ರ ಅಲ್ಟಿಮೇಟ್ ಟ್ವಿಸ್ಟ್ ಇದೆ, ಎಕ್ಸ್ಪೆಕ್ಟೇ ಮಾಡಿರಲ್ಲ. ಬಿಕಾಸ್ ಆಫ್ಟರ್ 2 or 3 ಟ್ವಿಸ್ಟ್, ಲಾಸ್ಟ್ ಟ್ವಿಸ್ಟ್ ಮಾತ್ರ ಅಮೇಝಿಂಗ್ ಇದೆ. ಸಾಂಗ್ಸ್ ಮತ್ತು ಕ್ಯಾಮ್ರಾ ವರ್ಕ್ ರಿಯಲಿ ನೈಸ್. ಮರ್ಡರ್ ಮಿಸ್ಟ್ರಿ ಮೂವಿ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಬಂದು ನೋಡ್ಬೋದು, ಎಲ್ಲರೂ ಬಂದು ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಕನ್ನಡ ಮೂವಿ ಒಳ್ಳೆ ಮೂವಿ, ಬಂದು ನೋಡಿ, ಕನ್ನಡಿಗರಿಗೆ ಪ್ರೋತ್ಸಾಹ ಕೊಡಿ. ಸಿನಿಮಾದಲ್ಲಿ ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ, ಹೊಸಬ್ರು ಮಾಡಿದ್ದಾರೆ, ಅದು ಇನ್ನೂ ತುಂಬ ಇಷ್ಟ ಆಯಿತು. ಡೈರೆಕ್ಷನ್ ಬಗ್ಗೆ ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಂದು ಎಲ್ಲರೂ ವಾಚ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಮೂವಿನ. ಬಂದು ನೋಡಿ, ಕನ್ನಡ ಸಿನಿಮಾ ಒಂದು ಒಳ್ಳೆ ಸಿನಿಮಾ.